శ్రీలీలా, ఆశిక, నిష్విక, రచితారామ్. ಸರ್, ಸಿನಿಮಾದಲ್ಲಂತೂ ಇಬ್ರು ಸಖತ್ ಸೀರಿಯಸ್ ಆಗಿದ್ದೀರಾ, ರಾ ಇಂಟ್ರೆಸ್ಟಿಕ್ ಆಗಿ ಒಂಚೂರು ಸ್ಮೈಲು ಇಲ್ಲ, ಬಟ್ ರಿಯಲ್ ಲೈಫ್ ಅಲ್ಲಿ ನೋಡ್ರೆ ಇಬ್ರು ತುಂಬಾ ನಗ್ತಾನೆ ಇರ್ತಾರ. ಸೊ ಹಂಗಾಗಿ ಒಂದು ರಾಪಿಡ್ ಫೈರ್ ಕ್ವಶನ್ ಮಾಡೋಣ, ಇದ್ರಲ್ಲಿ ಶಿವ ಗೆಲ್ತಾನ ಹರಿ ಗೆಲ್ತಾನ ಅಂತ ನೋಡೋಣ. ಸೊ ಈಗ ಸರ್, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಮೋಹಕ ತಾರೆ ರಮ್ಯ ಅವರು ಕಾಲ್ ಮಾಡಿ, ರಾಜ್ ನಾನು ಆಕ್ಟ್ ಮಾಡಿದ್ರೆ ನಿಮ್ಮ ಜೊತೆ ಮಾಡೋದು ಅಂತ ಅಂದ್ರೆ ಯಾವ ಥರದ ಸಿನಿಮಾ ಮಾಡ್ತೀರ? ರಾಪಿಡ್ ರಾಪಿಡ್ ಯಾರ ಚಂದ ಸಿನಿಮಾ ಮಾಡಿ ನಮ್ ಫೇವ್ರೆಟ್ ಹೀರೋಯಿನ್ ಜೊತೆ. ಬಟ್ ಅವರೇ ಲೀಡ್ ಆಗಿ ಒಂದು ಒಳ್ಳೆ ಲೀಡರ್ ಆಗಿ ಮಾಡ್ಬೇಕಂದ್ರೆ ಅವರು ಕಾಣಿಸೋ ರೀತಿ ಅಂಡ್ ಅವ್ರಿಗೆ ಸದ್ಯಕ್ಕಿರುವಂತ ಕ್ಯಾರೆಕ್ಟರ್ ಅಂಡ್ ಅದರಿಂದಾಗಿ ಒಳ್ಳೆ ಲೀಡರ್, ಒಬ್ಬ ಹೆಣ್ಣು ಮಗಳು ಲೀಡರ್ ಆಗಿ ಬೆಳೆಯೋಕಂತ ಯಾವ್ದು ಪಾತ್ರ ನೀವು ಮಾಡ್ತೀರಾ ಅದರಲ್ಲಿ? ಇಲ್ಲ, ನಾನು ಡೈರೆಕ್ಟ್ ಮಾಡ್ತೀನಿ. ನಿಮ್ಗೆ ಮೊಬೈಲ್ ಯೂಸ್ ಮಾಡಿರಲ್ಲ ಒಂದು ವಾರ ತಕ್ಷಣ ಒಂದಿನ ಮೊಬೈಲ್ ಯೂಸ್ ಮಾಡ್ತೀರ, ನೋಡಿದ್ರೆ ನಾಲ್ಕು ಟೆಕ್ಸ್ಟ್ ಇರುತ್ತೆ. ನಾಲ್ಕು ಟೆಕ್ಸ್ಟ್ ಯಾರ್ಯಾರ್ದು ಅಂದರೆ ಯಶ್ ಅವ್ರದ್ದು, ಸುದೀಪ್ ಅವ್ರದ್ದು, ದರ್ಶನ್ ಅವ್ರದ್ದು, ಪುನೀತ್ ರಾಜ್ಕುಮಾರ್ ಅವ್ರದ್ದು. ರಾಜ್ ನೀವು ಸಿನಿಮಾ ಮಾಡಲೇಬೇಕು ಅಂತ, ಬಟ್ ಪ್ರೊಡಕ್ಷನ್ ಹೌಸ್ ಒಂದೇ, ಯಾರ್ಯಾರು ಒಬ್ರಿಗೆ ಸಿನಿಮಾ ಮಾಡಿ ಆಮೇಲೆ ಮಿಕ್ಕಿದವ್ರಿಗೆ ಮಾಡಿ ಅಂತ ಹೇಳ್ತಾರೆ. ಕ್ರೋನಾಲಜಿಕಲ್ ಆರ್ಡರಲ್ಲಿ ನೀವು ಯಾರ್ಯಾರು ಸಿನಿಮಾ ಮಾಡ್ಕೊಂಡು ಬಿಡ್ತೀರಾ? ಫಸ್ಟ್ ಪುನೀತ್ ಸರ್ ಮಾಡ್ತೀನಿ, ಯಾಕಂದ್ರೆ ಅವರು ಪರ್ಸನ್ ಆಗಿ ನನಗೆ ತುಂಬ ಹತ್ರ. ಆಮೇಲೆ ಸುದೀಪ್ ಅವ್ರ ಪರ್ಫಾರ್ಮೆನ್ಸ್ ನಾನು ಯಾವತ್ತು ಫ್ಯಾನ್, ಹಾಗಾಗಿ ಅವ್ರು ಮಾಡ್ತೀನಿ. ಅಂಡ್ ಅದಾದ ಮೇಲೆ ದರ್ಶನ್, ಆಮೇಲೆ ದರ್ಶನ್ ಸರ್ ಮಾಡ್ತೀನಿ. ಅಂಡ್ ಯಶ್ ಅವ್ರಿಗೆ ಲಾಸ್ಟ್ ಮಾಡ್ತೀನಿ, ಯಾಕಂದ್ರೆ ಅವ್ರು ಮಾಡಿರೋ ಕೆ ಜಿ ಎಫ್ ಯಾವ ಲೆವೆಲ್ಗಿದೆ ಅದಕ್ಕಿಂತ ಬೆಟರ್ ಇನ್ನೇನು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಬೇಬಿ ಅವ್ರಿಗೆ ಲಾಸ್ಟ್ ಮಾಡ್ತೀನಿ. ಓಕೆ ಸರ್, ಈಗ ರಕ್ಷಿತ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೀವು ಮಾಡಿ ತೋರಿಸ್ಬೇಕು. ಸರ್, ರಾಜ್ಬಿ ಶೆಟ್ಟಿ ಅವರಿಗೂ ಸಿಂಗಲ್ಲು, ಸೊ ನಾಲ್ಕು ಜನ ನಟಿಮಣಿಯರನ್ನ ಕೊಟ್ರೆ ಯಾರ ಜೊತೆ ಡೇಟ್ಗೆ ಹೋಗ್ತಾರ ಅಂತ? ಶ್ರೀಲೀಲಾ, ಆಶಿಕ, ನಿಶ್ವಿಕ, ರಚಿತಾರಾಮ್. ಸರ್, ಅದಕ್ಕೆ ಹೋಗ್ತೀರಾ ಅಂತ ಕೇಳ. ಯಾರಾದ್ರೂ ಒಬ್ರು ಪರ್ಸನ್ ಫೇವ್ರೇಟ್ ನಿಮಗೆ? ಆಶಿಕಾ. ಆಶಿಕ ಅವರ? ಓಕೆ ಸರ್. ಅಂದ್ರೆ ಅವ್ರು ಸ್ವಲ್ಪ ಪರಿಚಯ ನನಗೆ, ಅದಕ್ಕೋಸ್ಕರ. ಸರ್, ಈಗ ಹೊಸದಾಗಿ ಬಂದಿರೋ ನ್ಯೂ ಕಮರ್ಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ, ಆಕ್ಟರ್, ಆಕ್ಟ್ರೆಸ್ ಮತ್ತು ಡೈರೆಕ್ಟರ್? ಈಗ ಹೊಸದಾಗಿ ಎರಡು ವರ್ಷದಲ್ಲಿ ಬಂದಿರುವಂತಹ ನ್ಯೂ ಕಮರ್ಸ್ ಅಲ್ಲಿ ಆಕ್ಟರ್ ಪ್ರತಿಯೊಬ್ಬರು, ಡೈರೆಕ್ಟರ್ ಡಾರ್ಲಿಂಗ್ ಕೃಷ್ಣ ಲವ್ ಮೊಕ್ಟೇಲ್, ಆಮೇಲೆ ಅಮೃತ ಅಯ್ಯಂಗಾರ್ ಅಲ್ಲ ಅವರು, ಅಮೃತ ಅಯ್ಯಂಗಾರ್ ತುಂಬಾ ಒಳ್ಳೆ ನಟಿ ಅವರು,